ಈಗ ನಾಲ್ಕು ಸಲ ಗದ್ದಿಗೌಡ್ರನ್ನ ಆರಿಸಿ ಕೊಟ್ಟರೆ ಅವ್ ಯಾವ ಹಳ್ಳಿಗೂ ಬಂದ ಏನಾಗಿ ಅನ್ನೋದು ಕೇಳಿಲ್ಲ ಅವ್ಲು ಈ ಸಲ ನೂರಕ್ ನೂರ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಯುಕ್ತ ಪಾಟೀಲ್ ಅವರು ಗೆಲ್ತಾರ ವಿಶ್ವಾಸ ಐತಿ ಈಗ ಅವ್ರ ಕೆಲಸನು ಇಲ್ಲ ಮೋದಿ ಹವನು ಇಲ್ಲ ಈ ಸರ ಈ ಸಂಯುಕ್ತ ಪಾಟೀಲ್ ಸೋಲಸಕ್ ಸಾಧ್ಯನೇ ಇಲ್ಲ ಎಲ್ಲರೂ ಕಾಂಗ್ರೆಸ್ ಕೋಟ್ ಹಾಕ್ಯ ಇಬ್ರು ಜೊತೆಗೆ ಮಾಡ್ತೀವಿ ಒಂದು ಹುಡ್ನ ಇಬ್ರು ನೀವು ಕೈ ಒಂದ್ ಗುಡ್ಸಿ ಮಾತಾಡ್ರಿ ಅನ್ನೋಣ ಅಟ್ರು ಇದ್ದು ಒಂದು ಗುಡ್ಸನ ನಮ್ ಮುಂದ್ ಹೇಳ್ತಾ ಮೋದಿ ಹವದಲ್ಲಿ ಒಮ್ಮೆ ಬಂದ್ರು ಎರಡನೇ ಯಡರಪ್ಪ ನಾವು ಆತ ಅವ್ರೇನು ಸ್ವಂತ ಯಾವ್ದೇ ಪಾರ್ಟಿ ಇಲ್ಲ ಏನಿಲ್ಲ ಯಾವ ಕ್ಷೇತ್ರಕ್ಕೂ ಯಾವ ಇದಕ್ಕೂ ಬಂದ್ ಭೇಟ ಸಂಯುಕ್ತ ಪಾಟೀಲ್ ಅವರು ಒಂದು ಐವತ್ ಸಾವಿರಲ್ಲಿ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಬಾಗಲಕೋಟಾ ಲೋಕಸಭಾ ಕ್ಷೇತ್ರದಲ್ಲಿ ನಾವ್ ಇವತ್ತು ಸಚಿವರಾಗಿರುವಂತ ಆರ್ ಬಿ ತಿಮ್ಮಾಪುರ ಅವರ ಕ್ಷೇತ್ರ ಮುದೋಳದಲ್ಲಿ ಇಲ್ಲಿ ಕಾಂಗ್ರೆಸ್ ನ ಸಭೆ ಸಮಾರಂಭ ಜೋರಾಗಿ ನಡೀತಾ ಇದೆ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ವರ್ಸಸ್ ಪಿ ಸಿ ಗದ್ದಿಗೌಡರು ಹೇಗಿದೆ ಇಲ್ಲಿನ ಲೆಕ್ಕಾಚಾರ ಮುದೋಳದ ಜನ ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಸರ್ ನಿಮ್ಮ ಹೆಸರು ಕೋವಿಂದಪ್ಪ ಗುಜ್ಜನ್ ಅವ್ರ ಏನ್ ಮಾಡ್ತೀರಾ ನೀವು ನಮ್ದ ಒಕ್ಕಲ್ತನ ಹೇಗಿದೆ ನಿಮ್ ಪ್ರಕಾರ ಈ ಸಲ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಹೇಳ್ಬೇಕಂದ್ರ ಈಗ ನಾಕ್ ಸಲ ಗದ್ದಿಗೌಡ್ರ ಆರಿಸ್ಕೊಟ್ಟರ್ಲೆ ಅವ ಯಾವ ಹಳ್ಳಿಗೂ ಬಂದ ಏನಾಗಿತ್ತು ಅನ್ನೋದು ಕೇಳಿಲ್ಲ ಅವ್ರ ಏನೋ ಒಂದ ಮೋದಿ ಹವದ ಮೇಲೆ ಬಂದಾರ ಈಗ ಅವ್ರ ಕೆಲಸನೂ ಇಲ್ಲ ಮೋದಿ ಹವಾನು ಇಲ್ಲ ಇವರ ಕೆಲಸಗಾರ ಶಿವಾನಂದ ಪಾಟೀಲ್ ಅವ್ರ ಮಗಳನು ಈ ರಾಜಕಾರಣದಾಗ ಒಳ್ಳೆ ವ್ಯಕ್ತಿ ಆದ ಕಾರಣ ನಮ್ಮಲ್ಲೆಲ್ಲರೂ ಶಾಸಕರು ಒಟ್ಟುಗೂಡಿ ಕಾರ್ಯಕರ್ತರು ಸಲ ಕಾಂಗ್ರೆಸ್ ತರುನು ಅನ್ನುವಂತಾದ ಇಲ್ಲೇ ಎಲ್ಲಾ ಜನರ ಅಭಿಪ್ರಾಯ ಒಟ್ಟುಗೂಡಿತ ಅದ್ರಾಗ ಯಾರ ಬಂದ್ರು ಈ ಸರ ಈ ಸಂಯುಕ್ತ ಪಾರ್ಟಿಲ್ ಸೋಲಾಕ್ ಸಾಧ್ಯನೇ ಇಲ್ಲ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತೇವೆ ಕಾಂಗ್ರೆಸ್ ಜೊತೆ ಗ್ಯಾರಂಟಿ ಯೋಜನೆಗಳು ಅದೆಲ್ಲ ಎಷ್ಟು ಪ್ಲಸ್ ಆಗುತ್ತೆ ಸಂಯುಕ್ತ ಗ್ಯಾರಂಟಿ ನೋಡ್ರಿ ಇವ್ರ ಏನೋ ಚುನಾವಣೆ ಕಾರ್ಯಕ್ರಮದಾಗ ಎಲ್ಲಾರ ಒಂದೊಂದ್ ಸ್ವಲ್ಪ ದುಡ್ಡು ಕೊಡ್ತಿದ್ರ ಜನಕ್ಕ ಬೇರೆ ಒಂದು ಕೆಲಸದ ಆಶಿಸ್ತದ್ರ ಈಗ ಗ್ಯಾರಂಟಿ ನಾವು ಕೊಡ್ತೀವಿ ಅನ್ನೋಕ್ಕಿಂತ ಅಲ್ಲಿ ಕೊಡಕ ಚಲೋ ಐತಿ ಆದ ಕಾರಣ ಈಗ ಹೆಣ್ಣು ಮಕ್ಕಳು ಏನತ್ರಲ್ಲ ಈ ಬಿಜೆಪಿ ಅವ್ರ ಮನೆಯಾಗೂನು ತಗೋತಾರು ಜೆ ಡಿ ಎಸ್ ದವ್ರ ಮನೆಯಾಗೂ ತಗೋತಾರು ಕಾಂಗ್ರೆಸ್ವ್ರ ಮನೆಯಾಗೂ ತಗೋತಾರು ಅದಕ್ಕೆ ಪಕ್ಷ ಪಾತ್ರನೂ ಇಲ್ಲ ಹೀಗಾಗಿ ಅವ್ರ ಗಂಡ್ಮಕ್ಳು ಕಟ್ಟ ಬಿ ಜೆ ಪಿ ನಾವು ಮಾಡ್ತೀವಿ ನೀವು ಹಾಕ್ಬೇಡ ಅಂದ್ರೂ ಕೇಳುದಿಲ್ಲ ಹೆಣ್ಮಕ್ಳು ಹಾಕಿ ಹಾಕ್ತಾರೆ ನೀವು ಅದಕ್ಕೂ ಕೇಳಿದ್ರೆ ಎರಡು ಸಾವಿರ ರೂಪಾಯಿ ಕೊಡುದಿಲ್ಲ ಈಗ ನಮಗೆ ಪ್ರತಿ ಎರಡು ಸಾವಿರ ರೂಪಾಯಿ ನಮಗೆ ಅಕ್ಕಿ ಮತ್ತ ಅಕ್ಕಿ ಬದಲು ದುಡ್ಡು ಕೊಡ್ತಾರ ಆದ ಕಾರಣ ಈಗ ಯಾರಪ್ಪನೂ ಕೇಳಕ್ ಸಾಧ್ಯ ಇಲ್ಲ ಹೆಣ್ಮಕ್ಳು ಎಲ್ಲರೂ ಕಾಂಗ್ರೆಸ್ ಕೋಟ್ ಹಾಕಿ ಆಗ್ತಾರ ಹಾ ವೀಣಾ ಕಾಶಪ್ಪನವರು ವೀಣಾ ಕಾಶಪ್ಪನವ್ರ ಸ್ವತಃ ನಾನ ಇದ್ನಿ ಹೇಳಿ ಸರ್ ಹಂಗ್ ಅದು ನಾಮಿನೇಷನ್ ಮಾಡ್ಯಾಗ ಅವ್ರನ್ನ ಕರದ ಕೇಸಿಂದ ಇಬ್ಬರನ್ನು ಒಟ್ಟು ಅದು ಎರಡನೇ ನಾಮಿನೇಷನ್ ಮಾಡೋದಿತ್ತು ಏನ್ ನಾವ್ ಇಲ್ಲದ ಹೆಂಗ್ ಮಾಡಿದಿರಿ ಬಂದ್ರು ಇಲ್ಲ ಅದು ಎರಡ್ ಸಾರಿ ನಾಮಿನೇಷನ್ ಮಾಡೋದತಿ ಈಗ ಐದ್ ಜನ ಸ್ಟ್ರಿಕ್ ಇಲ್ಲಿ ಬಿಟ್ಟರು ಅವ್ರ ಎಸ್ ಪಿ ಐದ್ ಜನ ಒಂದ್ಸಲ ನಾಮಿನೇಷನ್ ಮಾಡಿ ಬಂದ್ರು ಆ ನಂತರ ಇವರು ಬಂದ್ರು ಇವ್ರನ್ನೂ ಕರ್ಕೊಂಡ ನಮ್ ಸಂಯುಕ್ತ ಪಾಟೀಲ್ ಅವ್ರನ್ನ ಕರ್ಕೊಂಡ ಕೂಡಿಸಿ ಹೋಗಿ ನಾಮಿನೇಷನ್ ಮಾಡಿ ಅವ್ರ ಗಾಡ್ಯಾಗ ಹತ್ತೆ ಅಷ್ಟರು ಕೂಡನೆ ಹೋಗಿ ನಾಷ್ಟ ಮಾಡಿ ಕೇಸಿಂದ ಹೋದ್ರ ಏನ್ ಮಾತಾಡಿದ್ರು ಅವ್ರಿಬ್ರು ಅವ ಗಾಡ್ಯಾಗ ನಾವ್ ಹೇಳಿ ಕಳಿಸಿದ್ವು ನೋಡು ತಂಗಿ ಇವರು ಮೊದಲ ಎಲ್ಲಾನು ಹಳ್ಳಿಯಲ್ಲಿ ನಾನಾ ಕ್ಯಾಂಡಿಡೇಟ್ ತೇರಿ ಕೆಸಂದ್ ಎಲ್ಲಾ ಕಡೆ ಅನುಭವ ಇದೆ ಅವರಿಗೆ ಈಗ ಏನಾಗಿತಿ ಎಲ್ಲಾರದು ಒಂದ ವಿಚಾರ ಪ್ರಕಾರ ನಿನಗೇತಿ ಆದ ಕಾರಣ ಇವ್ರನ್ನ ಜೊತೆ ಕರ್ಕೊಂಡ ನೀನು ಕೆಲಸ ಮಾಡ್ರಿ ಅಣ್ಣ ಏ ಇಬ್ಬರು ಜೊತೆಗೆ ಅಂತಂದ್ರು ಇಬ್ರು ಜೊತೆಗೆ ಮಾಡ್ತಿವಂದ್ ಹುಡ್ನ ಇಬ್ರು ನೀವು ಕೈ ಒಂದು ಗುಡ್ಸ ಮಾತಾಡ್ರಿ ಅನ್ನಣ್ಣ ಅಟ್ರು ಇದ್ದು ಒಂದು ಗುಡಿಸ ನಮ್ ಮುಂದೆ ಹೇಳ ಮತ್ತೊಂದ್ ಕಡೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಐದ್ ಜನ ಕಾಂಗ್ರೆಸ್ ಶಾಸಕರ ಇದಾರಲ್ಲ ಮೂರ್ ಜನ ಮಾತ್ರ ಬಿಜೆಪಿ ಈ ಐದ್ ಜನ ಕಾಂಗ್ರೆಸ್ ಶಾಸಕರ ಎಷ್ಟು ನಿಮಗೆ ಐದು ಜನ ರೀ ಅವರು ಏನ್ ಎಂಟು ಅವರು ಏನ್ ಮೂರದರ್ಲ ಅವರು ಕ್ಷೇತ್ರದಾಗು ನಮ್ಮಲ್ಲಿ ಕಡಿಮೆ ಆಗುದಿಲ್ಲ ರಾಮಲಿಂಗ ರಾಮ್ಲಿಂಗಾರೆಡ್ಡಿ ಸರ್ ಕೂಡ ಬೆಳಗ್ಗೆಯಿಂದ ಓಡಾಡ್ತಿದಾರೆ ನಾವು ಎರಡು ಮೂರು ಕಡೆ ನೋಡಿದ್ವಿ ಜೊತೆಗೆ ಎಚ್ ವೈ ಮೇಟಿ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಒಟ್ಟಾಗ್ತಾ ಎಲ್ಲರೂ ಈ ಈ ಏನ್ ಎಲೆಕ್ಷನ್ ಐತಿರ್ಲೆ ಇಷ್ಟು ಒಟ್ಟಾಗಿ ಮಾಡಿದ್ದನ್ನ ನೋಡಿಲ್ಲ ಈಗ ಚುನಾವಣೆ ನೋಡ್ಲಿಲ್ಲ ಈ ಸರಕಾರ ಚುನಾವಣೆ ಹೆಂಗೈತೆ ಯಾರಾದ್ರೂ ಬಂದ ಲೀಡರ್ ಮನೆಗ್ ಫೋನ್ ಹಚ್ಚುದು ಹಳ್ಳಿಗೋಳಿಗೆ ಬರುದು ಕ್ಯಾಂಡಿಡೇಟ್ ನ ಸ್ವತಃ ಬಂದು ಭೇಟಿ ಇಷ್ಟ ಐದು ಎಂ ಪಿ ಇದ ಫಸ್ಟ್ ಇದ್ ನೋಡಿದ್ದ ಈ ಹಿಂದೆ ಲಾಸ್ಟ್ ಕಾಂಗ್ರೆಸ್ ಕೆ ವಿರೂಪಾಕ್ಷಪ್ಪ ಲಾಸ್ಟ್ ಅನ್ಸುತ್ತಲ್ಲಾ ಎಸ್ ಪಾಟೀಲ್ ಆರ್ ಎಸ್ ಪಾಟೀಲ್ ಆರ್ ಎಸ್ ಪಾಟೀಲ್ ಆದ್ರೂ ಇವ್ರ ಹ ಓಕೆ ಈಗ ಮತ್ತೆ ಗೌಡ್ರ ಸೋಲ್ಸಿ ಕಾಂಗ್ರೆಸ್ ಗೆಲ್ಬೇಕು ಎಲ್ಲಾ ಇಡೀ ಜನದ ಐತ ಈಗ ಲೀಡರ್ಗಳ್ನು ಹೇಳಿದ್ರೆ ಈ ಮತ ಮಾಡೋರ ಏನದಾರಲ್ಲ ಅವ್ರ್ ಕೇಳುದಿಲ್ಲ ಎಷ್ಟ್ ಲೀಡರ್ ಗೆಲ್ಬಹುದು ನಮ್ಮ ಮುದೋಳ್ ಮತಕ್ಷೇತ್ರದಿಂದ ಇಪ್ಪತ್ ಸಾವಿರ ಲೀಡ್ಲಿ ಆಗ್ಬಹುದು ನಂಬುದಾರೆ ಒಟ್ಟಾರೆ ಅಂದ್ರೆ ಅದ ಒಂದ್ ಸ್ವಲ್ಪ ನಮ್ಮ ಈಗ ಲೆಕ್ಕಾಚಾರ ಹೆಂಗೈತ್ರಿ ಅಂದ್ರ ಅವ್ರ ಏನ್ ನಮ್ಮನ್ನ ಸೋಲಿಸಿದ್ರಲ್ಲ ಮೀರಿ ಅನ್ನೋದು ಸರ್ ಯು ಈ ಲೋಕಸಭಾ ಚುನಾವಣೆಯಲ್ಲಿ ಇದ್ದಾರೆ ಸಂಯುಕ್ತ ಪಟೇಲ್ ಮೇಡಮ್ ಅವರು ಈಗಾಗಲೇ ಎಂಟು ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆದಿದೆ ಅವರ ಫ್ಯಾಮಿಲಿ ಆಗಲಿ ಅವರ ಸಂಬಂಧಿಕರು ಇವರು ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ ಅವರು ಈಗ ಭರ್ಜರಿ ಇದೆ ಮತ್ತೆ ಈ ಗ್ಯಾರಂಟಿ ಐದು ಗ್ಯಾರಂಟಿಗಳು ಎಲ್ಲರಿಗೂ ನೋಡದಂತೆ ನಡೆದ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಡಿ ಸಿ ಶಿವಕುಮಾರ್ ಸಾಹೇಬರು ಇವೆಲ್ಲ ನೋಡಿದಂತೆ ನಡೆದಿದ್ದಾರೆ ಅದರ ಪ್ರಕಾರ ಮಹಿಳೆಯರು ಕೂಡ ಬಹಳಷ್ಟು ರಿಸ್ಪಾನ್ಸ್ ಇದೆ ಮನೆ ಮುದೋದಲ್ಲಿ ಒಂದು ಜನತಾ ಪ್ಲಾಟ್ ನಲ್ಲಿ ನಮ್ಮ ಎಕ್ಸೈ ಮಿನಿಸ್ಟರ್ ತಿಮ್ಮಾಪುರ ಸಾಹೇಬರು ಅಲ್ಲಿ ಹೋದಾಗ ಆ ಗ್ಯಾರಂಟಿ ಕಾರ್ಡ್ ನ ವಿತರಣೆ ಮಾಡುವ ಸಮಯದಲ್ಲಿ ಆಗ ಮುಗಿಬಿದ್ರು ಅವ್ರ ಮ್ಯಾಗ ಹೆಣ್ಣು ಮಕ್ಕಳು ನಮ್ ಕಾರ್ಡ್ ಕೊಡಿ ನಮಗ್ ಕಾರ್ಡ್ ಕೊಡತ್ತಂದ್ರೆ ಈಗಾಗಲೇ ಹಿಂದಿನ ಎಲ್ಲರಿಗೂ ಕೊಟ್ಟದ್ದು ನೋಡದಂತೆ ನಡೆದೈತಿ ಈಗ ಎಲ್ಲರಿಗ ಈ ಗ್ಯಾರಂಟಿಗಳ ಎಲ್ಲಾರ ಮನೆ ಮನೆಗೆ ಮುಟ್ಟಕೈತಾವ್ರಿ ಯಾವ್ದಂದ್ರು ಒಂದು ಆ ಗೃಹಲಕ್ಷ್ಮಿ ಪ್ರತಿಯೊಬ್ಬರಿಗೆ ಎರಡ್ ಲಕ್ಷ ಎರಡ್ ಸಾವಿರ ರೂಪಾಯಿ ಮುಂದ ಗೃಹ ಜ್ಯೋತಿ ಪ್ರತಿಯೊಬ್ಬರು ಮನಿಗೂ ನೈಂಟಿ ಪರ್ಸೆಂಟ್ ಜನಕ ಮುಟ್ಟಾಕತೈತಿ ಮುಂದ ಅಕ್ಕಿ ಹತ್ತು ಕೆಜಿ ಐದು ಕೆಜಿ ಅಕ್ಕಿ ಕೊಡ್ತಾರ ಒಂದ್ ಒಂದ್ ನೂರ ಎಪ್ಪತ್ ರೂಪಾಯಿ ಕ್ಯಾಶ್ ಕೊಡ್ತಾರ ಇಂತವ್ಸ ಐದು ಗ್ಯಾರಂಟಿಗಳು ಎಲ್ಲರೂ ಪ್ರತಿಯೊಬ್ರು ಒಂದ್ ಗ್ರಾಮ ಆಗಲಿ ತಾಲೂಕಾ ಮಟ್ಟದಲ್ಲಿ ಆಗಲಿ ಪ್ರತಿಯೊಂದು ನೈಂಟಿ ಫೈವ್ ಪರ್ಸೆಂಟ್ ತಗೊಂಡಿದ್ದಾರೆ ಕೆಲವೊಂದು ಎಲ್ಲರೂ ಒಂದು ಉಳಿದಿರ್ಬೇಕು ಒಂದ್ ಎರಡು ಮತ್ತೆ ಈಗಾಗ್ಲಿ ಈಗ ನಮ್ಮ ಈ ಕ್ಯಾಂಡಿಡೇಟ್ ಆರಿಸಿ ಬರೋದು ನಿಶ್ಚಿತ ಹೆಚ್ಚು ಕಮ್ಮಿ ಒಂದ್ ಒಂದೂವರೆ ಲಕ್ಷ ತಿಂತ ಆರಿಸಿ ಅಂತ ನಮ್ಮ ಅನಿಸಿಕೆ ನಿಮ್ ಪ್ರಕಾರ ಇಡೀ ರಾಜ್ಯದಲ್ಲಿ ಸ್ಥಾನ ನಮ್ಮ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನ ಸ್ಥಾನ ಗೆದ್ದಿಬಹುದು ಕಾವ್ ಇದೆ ಇಲ್ಲಿ ಫಾರ್ಟಿ ಒನ್ ಡಿಗ್ರಿ ಇದೆ ಇವತ್ತು ಅದಕ್ಕೆ ಸಾಕಷ್ಟು ಒಂದ್ ಸ್ವಲ್ಪ ನಿಧಾನಗತಿಯಲ್ಲಿ ಮಾರ್ನಿಂಗ್ ಹೆಚ್ಚಿನ ಮತಾನ್ ಅಂದ್ರೆ ಮಾರ್ನಿಂಗ್ ದಲ್ಲಿ ಆಕತಿ ಮುಂಜಾನೆ ಎಂಟರಿಂದ ಹತ್ತೊಂದ್ರೊಳಗೆ ಹೆಚ್ಚು ಕಮ್ಮಿ ಸಾಧ್ಯ ಅಷ್ಟು ನಾವು ಮತಾನ್ ಮುಗಿಸಬೇಕಂತೇಳಿ ವಿಚಾರ ಇದೆ ಮಧ್ಯಾಹ್ನದಲ್ಲಿ ನಿಧಾನಗತಿಯಲ್ಲಿ ಸಾಕ್ತೈತಿ ಸಾಯಂಕಾಲ ಆ ನಂತರ ನಾಲ್ಕರಿಂದ ಐದು ಒಂದ್ ಸ್ವಲ್ಪ ಸ್ಲೋ ಆಗಬಹುದು ಹಿಂಗಾಗಿ ನಾವು ಮುಂಜಾನೆ ನಮ್ಮ ಕಾರ್ಯಕರ್ತರಿಗೆ ಆಗಲಿ ಇವ್ರಿಗೆ ಆಗಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಹೆಚ್ಚಿನ ಮತಾನು ಮಾಡಕ್ ಹೇಳಿದ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬಳಿಕ ಆರ್ ಎಸ್ ಪಾಟೀಲ್ ನೈನ್ಟೀನ್ ನೈನ್ಟೀನ್ ಅಲ್ಲ ಆ ನಂತರದಲ್ಲಿ ನಾಲ್ಕು ಸಲ ಸಿ ಗೌಡ್ರು ಗೆದ್ದು ಅವ್ರ ಗದ್ದಿಗೆ ಅವ್ರದೇ ಒಂದು ಭದ್ರಕೋಟೆ ಅನ್ನೋ ಮಾಡಿದ್ರು ಬಟ್ ಈ ಸಲ ಏನು ಅವ್ರದೇ ಆದ ಭದ್ರಕೋಟೆ ಅಲ್ಲ ಒಂದು ಮೋದಿ ಅವ್ರು ಒಂದ್ ಬಂದ್ರು ಎರಡನೇಲೆ ಯರಪ್ಪ ನಾವು ಅವ್ರದೇನು ಸ್ವಂತ ಯಾವುದೇ ಅಪಾರ್ಟಿಲ್ ಏನಿಲ್ಲ ಯಾವ ಕ್ಷೇತ್ರಕ್ಕೂ ಯಾವ ಇದಕ್ಕೂ ಬಂದು ಭೇಟಿಗಿಲ್ಲ ಮತ್ತೆ ಇವಾಗಲೇ ಕುಡ್ಚಿ ರೈಲು ಮಾರ್ಗ ಇಪ್ಪತ್ತು ವರ್ಷ ಆತ ಇವತ್ತಿಗೆ ಎಲ್ಲಿ ಐತಿ ಅಲ್ಲೇ ಐತಿ ವರ್ಷಕ್ಕೆ ಎರಡ ಕಿಲೋಮೀಟರ್ ಮಾಡಿದ್ರು ಇವತ್ತು ಮುದೋ ತಕ ಬರ್ತೈತಿ ಇಪ್ಪತ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಇವತ್ತೂರಿಗೆ ಎಲ್ಲಿ ಐತಿ ಅಲ್ಲೇ ಐತಿ ಆ ಯೋಜನೆ ಅದಕ್ಕಾಗಿ ಮಂದಿಗೆ ಅವ್ರ ಬಗ್ಗೆ ಯಾವುದೋ ಓಪನ್ ಇಲ್ಲ ಈಗಾಗಲೇ ಸಂಯುಕ್ತ ಪಾಟೀಲ್ ಮೇಡಮ್ ಅವ್ರ ಬಗ್ಗೆ ಹೆಚ್ಚಿನ ಒಲವು ಇದೆ ಜನರು ನಿಮ್ಮ ಶಾಸಕರು ಅಥವಾ ಸಚಿವರು ಸಚಿವರು ಅವ್ರದ್ದು ಹೆಚ್ಚಿನ ಎಫರ್ಟ್ ಹಾಕ್ತಾ ಇದಾರೆ ಈಗ ಅವ್ರ ಇಲೆಕ್ಷನ್ ದಲ್ಲಿ ಮೊನ್ನೆ ಹದಿನೇಳು ಸಾವಿರ ಚಿಲ್ಲರ ಮತಗಳಿಂದ ಆರಿಸಿಕೊಂಡ್ರು ಅವ್ರಕಿಂತ ಹೆಚ್ಚು ಮಾಡ್ಬೇಕನ್ನು ಒಂದು ಇದರಲ್ಲಿ ಇದಾರೆ ನಿಮ್ ಹೆಸರು ಮಹಾದೇವ್ ಮಾದರ್ ಅಂತ ಹೇಳ್ರಿ ಏನ್ ಮಾಡ್ತೀರಾ ನಾವು ಕಾಂಗ್ರೆಸ್ ಪಕ್ಷದ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೆಚ್ಚಿ ಘಟಕದ್ದು ಈ ಸಲ ಬಾಗಲಕೋಟೆ ಬಾಗಲಕೋಟೆ ಈ ಸಲ ನೂರಕ್ ನೂರ್ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಯುಕ್ತ ಪಟ್ಲ ಅವರು ಗೆಲ್ತಾರಂತ ವಿಶ್ವಾಸ ಐತಿ ಯಾಕಪ್ಪ ಅಂದ್ರೆ ಹಿಂದಿನ ನಮ್ಮ ವಿಧಾನಸಭಾ ಕಾಂಗ್ರೆಸ್ ಇವ ಚುನಾವಣೆ ಇದ್ದಾಗ ನಾವೇನು ಮಾತು ಕೊಟ್ಟಿದ್ದು ಇಲ್ಲ ಜನರಿಗೆ ಅವನ್ನೆಲ್ಲ ನಾವು ಅವರಿಗೆ ಐದು ಗ್ಯಾರಂಟಿ ಮಾಡತ್ತಿ ಇವತ್ತು ಮಾತು ಕೊಟ್ಟಿಲ್ಲ ಆಗ ಅವನು ಈಡೇರಿಸಿವ ಆ ವಿಶ್ವಾಸ ನಮ್ಗೆ ಅವ್ರಿಗೆ ಐತಿ ಓಡ್ರಸ್ ನಮಗೆ ಓಟ್ ಹಾಕ್ತಾರೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಐದು ಗ್ಯಾ ಗ್ಯಾರಂಟಿಗಳು ನಮಗೆ ಅವ್ರ ಏನು ಹೇಳಿವಲ್ಲ ಅದ್ರ ಮಾತು ಕೊಟ್ಟ ಪ್ರಕಾರ ನಾವು ಮಾಡಿವು ಈಗೂ ದಾಗೂ ನಮ್ಗೆ ಏನು ಗ್ಯಾರಂಟಿ ಕೊಟ್ಟರಲ್ಲ ಅವು ಭಾಳ ಒಳ್ಳೆಯವದವ ಲಕ್ಷ ರೂಪಾಯಿ ಮತ್ತ ರೈತರ ಸಾಲ ಮನ್ನಾ ಐತಿ ಹಿಂಗಾಗಿ ನಮಗೆಲ್ಲ ಬಾಗಲಕೋಟೆ ಜಿಲ್ಲಾ ಮತ್ತ ಕ್ಷೇತ್ರದಾಗ ಸಂಯುಕ್ತ ಪಾಟೀಲ್ ಅವರು ಗೆಲುವು ಪಕ್ಕ ಹೇಳಿ ನಾವು ಹೇಳಕ್ ವಿಶ್ವಾಸ ಪಡ್ತೀವಿ ಈ ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಎಷ್ಟೋ ಮಟ್ಟಿಗೆ ಶಕ್ತಿ ಹೌದು ಹೌದು ಗೆಲ್ಲು ತಕ್ಕ ಶಕ್ತಿ ಅವತ್ತು ಉಂಟ ಬಡವರ್ಗ ಆಗ್ಲಿ ಮಧ್ಯಮ ವರ್ಗದಾಗ ಎಲ್ಲ ವರ್ಗಕ್ಕೆ ಅನುಕೂಲದಾವ ಎಲ್ಲಾ ವರ್ಗದವ್ ಗ್ಯಾರಂಟಿ ಯಾವ ಇರ್ಕ ಎಲ್ಲಾ ವರ್ಗಕ್ಕ ಗ್ಯಾರಂಟಿಗಳು ಉಂಟಾವ ಪ್ರತಿ ತಿಂಗಳ ಎರಡ್ ಸಾವಿರ ಆಗ್ಲಿ ಅಕ್ಕಿ ಪ್ರಿಯ ಆ ಅವು ನಮಗ ಗೆಲ್ಲು ತಕ್ಕ ಹೇಳ್ತೀವಿ ನಾಮದೇವ್ ಹೋಣ್ಣವ್ರಿ ನಮ್ಮಿ ಗ್ರಾಮ ಪಂಚಾಯತ್ ಸದಸ್ಯರೀ ಕಾಂಗ್ರೆಸ್ ಮುಖಂಡರು ಗ್ಯಾಂಟಿ ಕಾರ್ಡ್ ಚಲೋ ಐತ್ರಿ ವಾತಾವರಣ ಸಂಯುಕ್ತ ಪಾಟೀಲ್ ಅವ್ರ ಒಂದ್ ಐವತ್ ಸಾವಿರ ಲೀಡಲಿ ಗೆಲ್ಲುವ ಅವಕಾಶ ಐತ್ರಿ ನಾವೆಲ್ಲ ಗ್ಯಾಂಡಿ ಕಾರ್ಡ್ ಹಂಚು ಹೊತ್ನಾಗ ಪ್ರತಿ ಹಣ್ಣು ಮಕ್ಕಳು ನಾವ್ ಕಾಂಗ್ರೆಸ್ ಪಕ್ಷಕ್ಕೆ ನಾವ್ ಹೆಲ್ಪ್ ಮಾಡ್ತಿವಪ್ಪಾ ಇದನ್ನ ಯಾರು ನಮ್ಗೆ ಇಷ್ಟ ರೊಕ್ಕ ಕೊಟ್ಟಿಲ್ಲ ಐತ್ರಿ ರಾಜ್ಯದಲ್ಲಿ ಬರ ಇದ್ರು ಕೂಡ ಸರ್ಕಾರ ಕೊಡ್ತಿರೋ ಎರಡ್ ಸಾವಿರ ರೂಪಾಯಿ ಎಷ್ಟೋ ಮನೆ ಹೊಟ್ಟೆ ತುಂಬಸುತ್ತೆ ಅಂತ ಹೇಳ್ತಾರ ಒಂದ್ ದರ್ಶನ ಅದ ಅನುಕೂಲ ಐತ್ರಿ ಎರಡ್ ಸಾವಿರ ರೂಪಾಯಿ ಅನುಕೂಲ ಐತ್ರಿ ಅಕ್ಕಿ ರಾಕ್ ಬರ್ತಾವ್ರಿ ಕರೆಂಟ್ ಬಿಲ್ ಫ್ರೀ ಐತ್ರಿ ಇದ್ರಿ ಬಸ್ ಅನುಕೂಲ ಐತ್ರಿ ಬಡವರಿಗೆ ಬಾಳ ಸವಲತ್ತು ಐತ್ರಿ ಖಂಡಿತ ಗೆಲುವು ಮಾತ್ರ ಪಕ್ಕ ರೀ ಹಂಡ್ರೆಡ್ ಪರ್ಸೆಂಟ್ ರೀ ಎಂಟು ವಿಧಾನಸಭಾ ಕ್ಷೇತ್ರ ವಿಧಾನಸಭಾನು ಲೀಡ್ ಕೊಡ್ತಾವ್ರಿ ಇವತ್ತು ಕಮ್ಮಿ ಅಂದ್ರ ಒಂದ್ ಐವತ್ತಾರ ಸಾವಿರ ಬರ್ತಾರ್ರಿ